हाय फ्रेंड्स वेलकम टू माय चैनल नानु निम्म सुकन्या सुधीर बन्नी नानु इवत्तु निमगे नन्न स्टैलल्ली गोरिकाय पल्य हेगे माडोदु अंत हेळ्कोड्तीनि ई पल्यक्के एनेन सामग्रिगळु बेकु अंत नोड्कोळ्ळोण बन्नी अर्ध केजी गोरिकायन तोळ्दु नीटागि कट् माडि इट्कोंडिद्दीनि 4 टेबल स्पून एण्णे अर्ध टी स्पून सासिवे अर्ध टी स्पून जीरिगे ಜಿರೋ ಅಂತ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರುವಂತ ಒಂದು ಈರುಳ್ಳಿ ಒಂದು ಟೊಮೆಟೊ 1 ಟೀಸ್ಪೂನ್ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನದ ಪುಡಿ 1/2 ಟೀಸ್ಪೂನ್ ಮನೆಯಲ್ಲಿ ಮಾಡಿರುವಂತ ಸಾಂಬಾರ್ ಪೌಡರ್ 1/2 ಟೀಸ್ಪೂನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾಡುವ ವಿಧಾನ ಒಂದು ಪಾತ್ರೆಗೆ ಗೋರಿಕಾಯಿ ಮತ್ತೆ ಎಣ್ಣೆನ ಹಾಕೊಂಡು ಫ್ರೈ ಮಾಡ್ಕೊಳ್ಳಬೇಕು ಫ್ರೈ ಮಾಡ್ತಾ ಮಾಡ್ತಾನೆ ನಾವು ಇರುವಂತ ಒಗ್ಗರಣೆಯಲ್ಲಿ ಸಾಸಿವೆ ಮತ್ತೆ ಜೀರಿಗೆನ ಬೆರೆಸ್ಕೊಳ್ಳಬೇಕು ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕರಿಬೇವು ಸೊಪ್ಪನ್ನು ನಾವು ಈಗಾಗಲೇ ಹಾಕೊಳ್ಳೋಣ ಡೀಪ್ ಆಗಿ ಫ್ರೈ ಮಾಡ್ಕೊಳ್ಳಬೇಕು ಗೋರಿಕಾಯಿ ನಮಗೆ ಎಲ್ಲಾ ಟೈಮ್ ನಲ್ಲೂ ಸಿಗೋದ್ರಿಂದ ನಾವು ಯಾವಾಗಲಾದರೂ ಮಾಡ್ಕೊಳ್ಳುವಂತ ಒಂದು ಆರೋಗ್ಯಕರವಾದ ಪಲ್ಯ ಅಂತಾನೆ ಹೇಳಬಹುದು ಈಗ ಇದಕ್ಕೆ ಈರುಳ್ಳಿನ ಹಾಕೊಳ್ಳೋಣ ತುಂಬಾ ಡೀಪ್ ಫ್ರೈ ಮಾಡ್ಕೊಳ್ಳಬೇಕು ನೋಡಿ ಫ್ರೈ ಆಗಿದೆ ನಾವು ಇದಕ್ಕೆ ಈಗ ಟೊಮೆಟೋನ ಬೆರೆಸ್ಕೊಳ್ಳೋಣ ಇದು ಪವರ್ ಹೌಸ್ ಆಫ್ ನ್ಯೂಟ್ರಿಷನ್ ಅಂತಾನೆ ಹೇಳಬಹುದು ಇದರಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಐರನ್ ಇರೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಎಲ್ಲಾ ಸಾಮಗ್ರಿಗಳು ನೀಟಾಗಿ ಬೆರ್ತ್ಕೊಳ್ಳೋ ತರ ಫ್ರೈ ಮಾಡ್ಕೊಳ್ಳಬೇಕು ಡೀಪ್ ಫ್ರೈ ಏ ಮಾಡಬೇಕು ಇವಾಗ ನಾವು ತಗೊಂಡಿರುವಂತ ಅಚ್ಚಕಾರದ ಪುಡಿ ಅರಶಿನ ಪುಡಿ ಸಾಂಬಾರ್ ಪುಡಿ ಮತ್ತೆ ಉಪ್ಪು ಅದನ್ನ ಬೆರೆಸ್ಕೊಳ್ಳೋಣ ಅದಕ್ಕೆ ಬೇಕಾಗುವಷ್ಟು ನೀರು ಹಾಕೊಳ್ಳೋಣ ಮತ್ತೆ ಡಯಾಬಿಟಿಸ್ ಇರೋರಿಗೆ ಅನೆಮಿಕ್ ಇರೋರಿಗೆ ಅದರಲ್ಲೂ ಗರ್ಭಿಣಿಯರಿಗಂತೂ ಇದು ತುಂಬಾನೇ ಒಳ್ಳೆಯದು ಮತ್ತೆ ಇದರಿಂದ ನಮ್ಮ ಬೊಜ್ಜು ಕೂಡ ಕಡಿಮೆ ಆಗುತ್ತೆ ಕೂದಲಿಗೂ ಕೂಡ ಇದು ತುಂಬಾನೇ ಒಳ್ಳೆಯದು ಬೆಳೆಯೋದಕ್ಕೆಲ್ಲ ಸಹಾಯ ಮಾಡುತ್ತೆ ಅದು ಕುದಿಯಕ್ಕೆ ಎಷ್ಟು ಬೇಕು ಅಷ್ಟು ನಾವು ನೀರನ್ನ ಬೆರೆಸ್ಕೊಂಡಿದೀವಿ ಅದು ಚೆನ್ನಾಗಿ ಬಾಯಿಲ್ ಆಗಬೇಕು ಬಾಯಿಲ್ ಆದ ತಕ್ಷಣ ಇದಕ್ಕೆ ನಾವು ಹುಚ್ಚೆಳ್ ಪುಡಿನ ಸೇರಿಸ್ಕೊಳ್ಳೋಣ ಈ ಪೌಡರ್ ಹಾಕಿದ ಮೇಲೂ ಕೂಡ ಇದನ್ನ ಚೆನ್ನಾಗಿ ಬಾಯಿಲ್ ಮಾಡ್ಕೊಳ್ಳಬೇಕು ನೋಡಿ ಬಾಯಿಲ್ ಆಗ್ತಿದೆ ಅದು ನೀರು ಹೋಗೋವರೆಗೂ ಬಾಯಿಲ್ ಆಗಬೇಕು ಫುಲ್ ಸ್ವಲ್ಪ ಡ್ರೈ ಆಗೋ ತರ ಬಾಯಿಲ್ ಮಾಡ್ಕೊಬೇಕು ಅದನ್ನ ನೋಡಿ ರೆಡಿ ಆಗಿದೆ ನಾವು ಒಂದು ಇದನ್ನ ಬೌಲ್ಗೆ ಹಾಕೊಳ್ಳೋಣ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನಾನು ಮಾಡಿರುವಂತ ಸ್ಟೈಲ್ ಅಲ್ಲಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ವಿಡಿಯೋನ ನೀವು ನೋಡಬಹುದು ಥ್ಯಾಂಕ್ ಯು